ರಕ್ಷಾರಾಮಯ್ಯ ಅವರು ನಿಂದ ಹಾಗೇನೆ ಕೆ ಸುಧಾಕರ್ ಅವರು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಿಂದ ಅವರ ಹೆಸರುಗಳು ಸರ್ ಯಾರೇ ಬರ್ಲಿ ಕೆಲಸ ಮಾಡಬೇಕು ಜನಗಳಿಗೋಸ್ಕರ ಬರೀ ಬಂದು ಅವರ ಸ್ವಾರ್ಥಕ್ಕೋಸ್ಕರ ಬಂದ್ಬಿಟ್ಟು ಮಾಡೋದಲ್ಲ ಕಾಂಗ್ರೆಸ್ ಗೆಲ್ಬಹುದು ನಮಗೆ ಬಿಜೆಪಿ ಬಂದ್ರೆ ಒಳ್ಳೇದು ಸುಧಾಕರ್ ಅವರೆಲ್ಲ ಅವರ ಸ್ವಾರ್ಥಕ್ಕೆ ಜಂಪಿಂಗ್ ಅವ್ರೆಲ್ಲ ಕ್ಯಾಂಡಿಡೇಟ್ ಅವರು ಬೇಡ ವಸ್ಮುಖ ಬರ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಬಗ್ಗೆ ಏನ್ ಹೇಳ್ತಾರೆ ಸರ್ ಜನಗಳಿಗೋಸ್ಕರನೋ ದೇಶಕ್ಕೋಸ್ಕರನೋ ಅದಕ್ಕೆ ಉಪಯೋಗ ಆಗ್ಲಿ ಅಂತಲ್ಲ ಅವ್ರ ಸ್ವಾರ್ಥಕ್ಕೋಸ್ಕರ ಮಾಡ್ಬೋದು ಹಾಗೇನೆ ರಾಜ್ಯ ಸರ್ಕಾರದ ಬಗ್ಗೆ ಬಯಸ್ತೀರಾ ಸಂಪೂರ್ಣ ತೃಪ್ತಿ ಇಲ್ಲ ಕುಮಾರಸ್ವಾಮಿ ಪರ್ಸೆಂಟ್ ಸೋಲ್ ಅವ್ರಿಗೆ ಕಂಟಿಟ್ ವೃತ್ತಿ ಕೇಪಬಲ್ ಪರ್ಸನ್ ಅಂತಲ್ಲ ವೈಟ್ ಇರೋ ಮನುಷ್ಯನೂ ಅಲ್ಲ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆ ಯಾರು ಏನೇ ಹೇಳಿದ್ರೂ ನರೇಂದ್ರ ಮೋದಿನೇ ಆಗೋದು ಬಿಜೆಪಿನೇ ಬರ್ಬೇಕು ಅಂತ ಒಂದು ಹಿಂದುತ್ವ ಉಳಿಸೋದಕ್ಕೋಸ್ಕರ ಬಿಜೆಪಿ ಬಂದ್ರೆ ಒಳ್ಳೇದು ಅಂತ ನಮ್ ಎಸ್ ವೀಕ್ಷಕರೇ ನಾನೀಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೇನೆ ಇದು ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಹಾಗೇನೆ ಲಕ್ಕುಂಡಳ್ಳಿ ಗ್ರಾಮ ಇಲ್ಲಿನ ಮತದಾರರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ಲೋಕಸಭಾ ಚುನಾವಣೆ ಬಂತು ಇನ್ನೇನು ಹತ್ತಿರದಲ್ಲಿದೆ ಸೊ ಆ ನಿಟ್ಟಿನಲ್ಲಿ ಈ ಕ್ಷೇತ್ರದ ಎಂ ಪಿ ಆಗಿ ಯಾರು ಆಯ್ಕೆ ಆಗ್ಬೇಕು ಅಂತ ಯಾವ ಪಕ್ಷದಿಂದ ಆಯ್ಕೆ ಆಗಬೇಕಲ್ಲ ಇನ್ನೂ ಯಾರು ಅಭ್ಯರ್ಥಿಗಳನ್ನೇ ಆಯ್ಕೆ ಮಾಡಿಲ್ಲ ಹ್ಮ್ ಮೊದಲಾಗಿ ಅದು ಕರೆಕ್ಟ್ ಬಟ್ ಇರೋದ್ರಲ್ಲಿ ಇವಾಗ ಸರ್ ಏನು ರಕ್ಷಾರಾಮಯ್ಯ ಅವರು ಕಾಂಗ್ರೆಸ್ ನಿಂದ ಹಾಗೇನೆ ಕೆ ಸುಧಾಕರ್ ಅವರು ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಯಿಂದ ಅವರ ಹೆಸರುಗಳು ಕೇಳಿ ಬರ್ತಾ ಇರೋದು ಸೊ ಅವರಿಬ್ಬರಲ್ಲಿ ಮೊದಲು ಟಿಕೆಟ್ ಕೊಡ್ಲಿ ಯಾರು ಕೊಡ್ತಾರ ನೋಡೋಣ ಇನ್ನು ಕನ್ಫರ್ಮ್ ಆಗಿಲ್ವಲ್ಲ ಕನ್ಫರ್ಮ್ ಆಗಲಿ ನೋಡೋಣ ಅಭ್ಯರ್ಥಿ ಮೇಲೆ ಅಭ್ಯರ್ಥಿ ಮೇಲೆ ಡಿಪೆಂಡ್ ಸರ್ ಅದೇ ಈಗ ಇಬ್ಬರನ್ನ ಇದೇ ಎರಡು ಆಯ್ಕೆಗಳಾದ್ರೆ ಹೇಗಿರ್ಬೋದು ಅಂತ ರೈಟ್ ಕಾಂಗ್ರೆಸ್ ಗೆಲ್ಬಹುದು ಇನ್ನ ಈಗ ಪ್ರಸ್ತುತ ಇರುವಂತ ಸಂಸದರು ಬಿಎನ್ ಎನ್ ಬಗ್ಗೆ ಏನ್ ಹೇಳ್ತೀರಾ ಏನ್ ಕೆಲಸ ಈ ಕ್ಷೇತ್ರದಲ್ಲಿ ಕೆಲಸಗಳನ್ನ ಮಾಡಿದಾರ ಹೇಗೆ ಮಾಡಿದ್ದಾರೆ ಲೋಕಲ್ ಅಲ್ಲಿ ಮಾಡಿದ್ದಾರೆ ಏನಂತ ತೆಗೆದಾಕುವಂತ ತರ ಇಲ್ಲ ಎಮ್ ಆಗಿ ಬಿಎನ್ ಎನ್ ಬಚ್ಚೇಗೌಡ್ರ ಪುತ್ರ ಶರತ್ ಬಚ್ಚೇಗೌಡ್ರ ಇದ್ದಾರೆ ಸೊ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಈ ನಿಮ್ಮ ಹೊಸಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಕೆಲಸಗಳನ್ನು ಮಾಡಿದಾರೆ ಹೇಗೆ ಅವರು ಎರಡನೇ ಸಾರಿ ಈಗ ಕಾಂಗ್ರೆಸ್ ಆಯ್ಕೆ ಆಗಿದ್ದಾರೆ ಚೆನ್ನಾಗಿ ಮಾಡ್ತಾ ಇದಾರೆ ಕೆಲಸ ಶರತ್ ಪಚ್ಚೇಗೌಡರು ಕಾಂಗ್ರೆಸ್ ಸರ್ಕಾರ ಬೇರೆ ಇದೆ ಮಾಡ್ತಾ ಇದಾರೆ ಮಾಡ್ತಾರೆ ಅಂತ ಭರವಸೆ ಇದೆ ಹಾಗೇನೆ ರಾಜ್ಯ ಸರ್ಕಾರದ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ ಸಂಪೂರ್ಣ ತೃಪ್ತಿ ಇಲ್ಲ ಇಲ್ಲ ಓಕೆ ಏನು ಪಂಚ ಯೋಜನೆಗಳು ಗ್ಯಾರಂಟಿ ಯೋಜನೆಗಳು ಜಾರಿ ಆದವು ಸೊ ಆ ಯೋಜನೆಗಳ ಬಗ್ಗೆ ಹೇಳೋದಾದ್ರೆ ನಾವು ಸೌಲಭ್ಯ ಪಡಿತಾ ಇದೀವಿ ತಲುಪ್ತಾ ಇದೆ ಅನುಕೂಲ ಇದೆಯಾ ಜನಕ್ಕೆ ಅದು ತಲುಪಿದ್ರೆ ನೀಟಾಗಿ ಪರವಾಗಿಲ್ಲ ಏನು ತೊಂದರೆ ಏನಿಲ್ಲ ಓಕೆ ಸರ್ ಫೈನಿನ ದೇಶಕ್ಕೆ ಪ್ರಧಾನ ಮಂತ್ರಿಯಾಗಿ ಯಾರು ಆಯ್ಕೆ ಆಗ್ಬೇಕು ಅಂತೀರ ಯಾರು ಏನು ಹೇಳಿದ್ರು ನರೇಂದ್ರ ಮೋದಿನೇ ಆಗೋದು ಆಗೋದು ನಿಮಗೆ ಅವರೇ ಆಗಬೇಕು ಅಲ್ಲವಾ ಯಾಕೆ ಸರ್ ನರೇಂದ್ರ ಮೋದಿ ಅವ್ರು ಯಾಕೆ ಆಗಬೇಕು ಪ್ರಧಾನ ಮಂತ್ರಿ ಅಂತ ಹೇಳ್ತೀರಾ ರೀಸನ್ಸ್ ಏನಾದರೂ ಏನು ಕೊಡೋಕ್ಕಾಗತ್ತೆ ಅದೇ ಉಗ್ರರಿಂದ ದೇಶ ರಕ್ಷಣೆ ಆಗ್ತಾ ಇದೆ ಅದೊಂದು ಆಶಯ ಅಷ್ಟೇ ಒಂದೇ ರೀಸನ್ಗ ಅಷ್ಟೇ ನಮ್ಗೂ ಒಂದೇ ರೀಸನ್ ಅದೊಂದರಲ್ಲೇ ತೃಪ್ತಿ ಇರೋದು ಅದೊಂದಕ್ಕೋಸ್ಕರ ಅಷ್ಟೇನೆ ಬೇರೆ ಯಾವ್ದರಲ್ಲೂ ಸಮಾಧಾನ ಇಲ್ಲ ಸರ್ ನಿಮ್ ಪ್ರಕಾರ ಈ ಕ್ಷೇತ್ರದ ಚಿಕ್ಕಬಳ್ಳಾಪುರ ಕ್ಷೇತ್ರದ ಎಂಪಿ ಆಗಿ ಯಾರ ಆಯ್ಕೆ ಆದ್ರು ತಮ್ಮ ಯಾವ ಪಕ್ಷದಿಂದ ಸರ್ ಯಾರೇ ಬರಲಿ ಕೆಲಸ ಮಾಡಬೇಕು ಜನಗಳಿಗೋಸ್ಕರ ಬರಿ ಬಂದು ಅವ್ರವ್ರ ಸ್ವಾಥ್ಯಕ್ಕೋಸ್ಕರ ಬಂದ್ಬಿಟ್ಟು ಅವ್ರು ರಾಜಕೀಯ ಮಾಡೋದಲ್ಲ ಅದು ಅಭ್ಯರ್ಥಿ ಆಯ್ಕೆ ಆಗ್ಲಿ ಫಸ್ಟ್ ಅಭ್ಯರ್ಥಿ ಸರ್ ಸದ್ಯಕ್ಕೆ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರದ ಮಾಜಿ ಶಾಸಕರು ಹಾಗೇನೆ ಹಿಂದಿನ ಸರ್ಕಾರದ ಸಚಿವರು ಆದಂತವ್ರು ಹಾಗೇನೆ ಮತ್ತೊಬ್ರು ರಕ್ಷಾರಾಮಯ್ಯ ಅವರು ನಿಂದ ಈ ಇಬ್ಬರ ಮಧ್ಯ ಪೈಪೋಟಿ ಆದ್ರೆ ಹೇಗಿರುತ್ತೆ ಅಂತ ಸುಧಾಕರ್ ಅವರೆಲ್ಲ ಅವರ ಸ್ವಾರ್ಥಕ್ಕೆ ಜಂಪಿಂಗ್ ಅವರೆಲ್ಲ ಕ್ಯಾಂಡಿಡೇಟ್ ಅವರು ಬೇಡ ರಕ್ಷಯ್ಯ ವಸ್ಮುಖ ಬರ್ಲಿ ಕೆಲಸ ಮಾಡೋದಾದ್ರೆ ಅವ್ರ ಸೆಲೆಕ್ಟ್ ಆಗ್ಬೇಕು ಅವರು ರಕ್ಷಾರಾಮ ರಕ್ಷಾರಾಮಯ ಓಕೆ ಸದ್ಯದ ಮಟ್ಟಿಗೆ ಸರ್ ನೋಡೋಕ್ ಹೋದ್ರೆ ಹೇಗೆ ಅನಿಸುತ್ತೆ ಅಂದರೆ ರಕ್ಷಾರಾಮಯವ್ರ ಪರವಾಗಿ ಈ ಕ್ಷೇತ್ರದಲ್ಲಿ ಏನಾದರೂ ಒಳ್ಳೆ ಅಭಿಪ್ರಾಯಗಳಿದೆಯಾ ಹೇಗೆ ಅಷ್ಟು ಮಾಹಿತಿ ಇಲ್ಲ ನಮ್ಗೆ ಒಟ್ಟು ಬೇವ್ ಇದೆ ಕಾಂಗ್ರೆಸ್ ಬೇವ್ ಇದೆ ಸರ್ ಎಮ್ ಎಲ್ ಎ ವ್ಯಾರಂಟಿಗಳು ಇದೆಯಲ್ಲ ವ್ಯಾರಂಟಿಗಳು ಅದನ್ನು ಏನು ಹೇಳ್ತಾರೆ ಅದ್ರ ಸೌಲಭ್ಯ ಯಾರ ಪಡ್ಕೊಂಡಿರ್ತಾರ ಅವ್ರ ಕರೆಕ್ಟ್ ಆಗ್ ವೋಟ್ ಮಾಡ್ಬಿಟ್ರೆ ಕಾಂಗ್ರೆಸ್ ಬರಲೇಬೇಕಲ್ಲ ಯಾಕೆ ಬರಬಾರದು ಗ್ಯಾರಂಟಿ ಯೋಜನೆಗಳು ನಿಮ್ ಪ್ರಕಾರ ತಲುಪ್ತಾ ಇದೆ ಅಂತನಾ ಸುತ ಲೇಟ್ ಆಗತ್ತೆ ತಲುಪ್ತಾ ಇದೆಯಲ್ಲ ಸರ್ ಈಗ ಈಗ ಸದ್ಯದ ಮಟ್ಟಿಗೆ ಇಲ್ಲಿನ ಹಾಲಿ ಸಂಸದರಾಗಿ ಬಿ ಎನ್ ಬಚ್ಚೇ ಗೌಡ್ರಿದಾರೆ ಅವ್ರ ಕಾರ್ಯ ಹೇಗಿದು ಹೇಗಿತ್ತು ಸರ್ ಎಷ್ಟ್ ವರ್ಷಗಳ ಕಾಲ ಇಲ್ಲ ಅದ್ರ ಬಗ್ಗೆ ಬೇಡ ಬಟ್ ಮುಂದೆ ಬರೋರ್ ಕೆಲಸ ಮಾಡಿದ್ರೆ ಸರಿ ಕ್ಷೇತ್ರ ಕೆಲಸ ಮಾಡಿದಾರ ಇಲ್ವಾ ನಮ್ಗ ಅಷ್ಟೊಂದು ಎಂಎಲ್ಎ ಆಗಿ ಅವ್ರ ಪುತ್ರ ಶರತ್ ಬಚ್ಚೇಗೌಡ್ರ್ ಇದಾರೆ ಅವ್ರ ಬಗ್ಗೆ ಅವ್ರ ಯೂತ್ ಇದ್ದಾರೆ ಬಟ್ ಫ್ಯೂಚರ್ ಅಲ್ಲಿ ಒಳ್ಳೆ ಭವಿಷ್ಯ ಇದೆ ಅದಕ್ ತಕ್ಕಂಗೆ ಒಳ್ಳೆ ಮನುಷ್ಯ ಕೆಲಸ ಮಾಡ್ತಾರೆ ನಂಬಿಕೆ ಇದೆ ಅದೇ ಸರ್ ಈಗ ಶರತ್ ಬಚ್ಚೇಗೌಡ್ರ ಪ್ರಭಾವ ಇರೋದ್ರಿಂದ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಂದ್ರೆ ಅವರೇ ಎಂಎಲ್ ಎ ಆಗಿರೋದ್ರಿಂದ ಏನು ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಆದ್ರೆ ಅವರ ಅಂದ್ರೆ ಅವ್ರ ಗಳು ಅವ್ರಿಗೆ ಸಿಗುತ್ತೆ ಅಲ್ವಾ ಸೊ ಆ ನಿಟ್ಟಿನಲ್ಲಿ ಅವ್ರ ಪರವಾಗಿ ಪ್ರಚಾರ ಮಾಡಿದ್ರೆ ಅಥವಾ ಖಂಡಿತವಾಗಿ ಮಾಡ್ಲೇಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಗ್ಬೋದು ಅಂತೀರ ರಕ್ಷಾರಾಮಯ್ಯ ಅವರಿಗೆ ಖಂಡಿತ ಸಿಗುತ್ತೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಬಗ್ಗೆ ಏನ್ ಹೇಳ್ತೀರಾ ಸರ್ ಸರ್ ಅವ್ರ್ದೆಲ್ಲ ಸ್ವಾರ್ಥ ಸರ್ ಅವ್ರ ಅವ್ರಿಗೆ ಏನ್ ಹೇಳ್ತಾರೆ ಅವ್ರ ಬಿಸ್ನೆಸ್ ಗಳಿಗೋಸ್ಕರ ಅವ್ರಿಗು ಏನೋ ಕೊಲಾಬ್ರೇಷನ್ ಎಲ್ಲ ಮಾಡ್ಕೊತಾರೆ ಅದು ಏನೋ ಜನಗಳಿಗೋಸ್ಕರ ದೇಶಕ್ಕೋಸ್ಕರನೋ ಅದಕ್ಕೆ ಉಪಯೋಗ ಆಗ್ಲಿ ಅಂತಲ್ಲ ಅವ್ರ ಸ್ವಾರ್ಥಕ್ಕೋಸ್ಕರ ಜೆಡಿಎಸ್ ಮೈತ್ರಿ ಇರೋದ್ರಿಂದ ಇನ್ನೊಂದು ಪ್ರಶ್ನೆ ನಿಮ್ಗೆ ಈ ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಅವ್ರ ಸ್ಪರ್ಧೆ ಆದ್ರೆ ಹೇಗಿರ್ಬೋದು ಸರ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಒಂದ್ ಒಳ್ಳೆ ಅಭಿಪ್ರಾಯಗಳಿದ್ಯಾ ಕುಮಾರಸ್ವಾಮಿ ಪರ್ಸೆಂಟ್ ಸೋಲ್ ಅವ್ರಿಗೆ ಕಂಟಿನ್ ಹೇಳ್ತಾರೆ ಒಂದು ಕೇಪಬಲ್ ವೆಯ್ಟ್ ಇರೋ ಅಲ್ಲ ಈಗ ಮೊನ್ನೆ ನೋಡಿ ಎಲ್ಲ ಮುಂಚೆ ಓಡೋಗಿ ಕೊಲಾಬರೇಷನ್ ಮಾಡ್ಕೊಬಿಟ್ರು ಸ್ಟೇಟ್ಮೆಂಟ್ ನಾವು ಇತ್ತು ಬರೀ ಎಡ್ ಎಡ್ಸಿಟ್ ಗೋದ್ ನಾವು ಅಂದ್ರೆ ಇವರುಗಳ ಅನುಕೂಲಕ್ಕೋಸ್ಕರ ತಾನೇ ಯಾರು ಹೇಳ್ತಾರ ಅವ್ರ ಜೊತೆ ಪಕ್ಷ ಇರತ್ತಾ ಜೆಡಿಎಸ್ ಇದ್ಯಾ ಇರತ್ತಾ ಆಯ್ತು ಕಳೆದ್ರು ಅಷ್ಟೇ ಮುಗಿಸಿದ್ರು ದೇಶಕ್ಕೆ ಪ್ರಧಾನ ಮಂತ್ರಿಯಾಗಿ ಯಾರ ಆಯ್ಕೆ ಆಗ್ಬೇಕು ಸರ್ ಹತ್ತು ವರ್ಷ ನೋಡ್ ಆಗಿದೆ ಬದಲಾವಣೆ ಬೇಕು ಬದಲಾವಣೆ ಬದಲಾವಣೆ ಬೇಕು ಅಂತ ಖಂಡಿತ ಬದಲಾವಣೆ ಬೇಕು ಬಟ್ ಇವರು ಆಗ್ಬೇಕಂತ ಅಂತ ಏನಿಲ್ಲ ಬದಲಾವಣೆ ಬೇಕು ಇವರು ಸಾಕು ಓಕೆ ಬದಲಾವಣೆ ಆಗ್ಬೇಕು ಬಟ್ ಬೇರೆ ಯಾರು ಆಗಬೇಕು ಅಂತ ನೀವು ಇನ್ನು ಅಂತ ಒಂದು ಪ್ಲಾನ್ ಯಾರಾದ್ರೂ ಅಂತ ಒಂದು ಯೋಚನೆ ಏನಿಲ್ಲ ಸದ್ಯಕ್ಕೆ ರಾಹುಲ್ ಗಾಂಧಿ ಅವರ ಬಗ್ಗೆ ಅಭಿಪ್ರಾಯಗಳು ಏನಿದೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ನೋಡಿದಾಗ ಕೆಪಬಲ್ ಸರ್ ಕೆಪಬಲ್ ಕೆಪಬಲ್ ಮಾಡಬಹುದು ಮೀಡಿಯಾ ಯಾರು ಎಲ್ಲ ಸೇರ್ಕೊಂಡು ಅವ್ರನ್ನ ಏನೋ ಪಪ್ಪು ಮಾಡುತ್ತಿದ್ದಾರೆ ಬಟ್ ಈ ಸ್ಕೇಪರ್ ಹೌದು ಸರ್ ಈಗ ಹಾಗೆ ನೋಡೋಕ್ ಹೋದ್ರೆ ನರೇಂದ್ರ ಮೋದಿ ಅವರಿಗೆ ಮೀಡಿಯಾ ಸಪೋರ್ಟ್ ತುಂಬಾ ಇದೆ ಅಂತ ಅನ್ಸುತ್ತೆ ಹೌದು ಹೌದು ಅವ್ರ್ ಮಾಡಿದೆಲ್ಲ ರೈಟ್ ಅಲ್ವಾ ಯಾರ್ ಅಗನೆಸ್ಟ್ ಮಾತಾಡೋರ ಯಾರು ಹಾಗೆ ನೋಡಕೋದ್ರೆ ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಯ್ತಲ್ಲ ಸರ್ ಅದ್ ಬಿಜೆಪಿಗೆ ಮತದಾನಕ್ಕೆ ಪ್ಲಸ್ ಆಗುತ್ತೆ ಅಂತ ಸರ್ ಅದು ಯಾರಿದ್ರು ಮಾಡ್ಲೇಬೇಕು ಸರ್ ಇವರೇ ಬರ್ಲಿಲ್ಲ ಇವರೇ ಬಂದ್ ಮಾಡ್ಬೇಕು ಅಂತ ಅದೇ ಇವ್ ಟೈಮಲ್ಲಿ ಆಯ್ತು ಅಷ್ಟೇ ಟೈಮಿಂಗ್ ಅಲ್ಲಿ ಆಗಿರೋದು ಎಲೆಕ್ಷನ್ ಟೈಮಲ್ಲಿ ಅಲ್ಲಿ ಗೆ ಪ್ಲಸ್ ಆಗ್ಬಹುದು ಅಂತ ಅನ್ಸುತ್ತೆ ಖಂಡಿತ ಅವ್ರಿಗೆ ಪ್ಲಸ್ ಆಗುತ್ತೆ ಇನ್ನ ರಾಜ್ಯ ಸರ್ಕಾರ ಜಾರಿಗೊಳಿಸಿರುವಂತಹ ಗ್ಯಾರಂಟಿ ಯೋಜನೆಗಳು ರಾಜ್ಯದಲ್ಲಿ ಕಾಂಗ್ರೆಸ್ ಮತಗಳಿಗೆ ಅಂದ್ರೆ ಕಾಂಗ್ರೆಸ್ ಮತಗಳಾಗಿ ಪರಿವರ್ತನೆ ಆಗಬಹುದಾ ಅಂತ ಸರ್ ಅದ್ರ ಸೌಲಭ್ಯ ಪಡ್ಕೊಂಡ್ರ ನಿಯತ್ತ ಒಟ್ ಮಾಡ್ಬಿಟ್ರೆ ಕಾಂಗ್ರೆಸ್ ಮತಗಳಾಗ್ಲೇಬೇಕು ಆಗುತ್ತೆ ಆಗೇ ಆಗುತ್ತೆ

ಸರ್ ನಮಸ್ತೆ ನಿಮ್ ಪ್ರಕಾರ ಯಾರು ಈ ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರದ ಎಂಪಿ ಆಗಿ ಆಯ್ಕೆ ಆಗ್ಬೇಕು ನಮ್ಗೆ ಬಿಜೆಪಿ ಬಂದ್ರೆ ಒಳ್ಳೇದು ನಾವು ಬಿಜೆಪಿಗೆ ಸಪೋರ್ಟ್ ಮಾಡಿದ್ವಿ ಬಿಜೆಪಿ ಬಂದ್ರೆ ಒಳ್ಳೇದು ಸದ್ಯಕ್ಕೆ ಕೆ ಸುಧಾಕರ್ ಅವರ ಹೆಸರು ಕೇಳಿ ಬರ್ತಾ ಇದೆ ಟಿಕೆಟ್ ಆಕಾಂಕ್ಷಿಯಾಗಿ ಹಾಗೇನೆ ಅಲೋಕ್ ಕುಮಾರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಸುಧಾಕರ್ ಬಂದ್ರೆ ಒಳ್ಳೇದು ಅನ್ಸುತ್ತೆ ಸುಧಾಕರ್ ಅವರು ಕಳೆದ ಬಾರಿ ಎಂ ಎಂ ಎಲೆಕ್ಷನ್ ಅಲ್ಲಿ ಸೋತ್ರು ಸೊ ಏನ್ ಅನ್ಸುತ್ತೆ ನಿಮ್ಗೆ ಅಂದ್ರೆ ಈಗ ನಿತ್ರೆ ಗೆಲ್ಬಹುದು ಅಂತ ಏನೋ ಗೊತ್ತಿಲ್ಲ ಚಿಕ್ಕಬಳ್ಳಾಪುರ ಕ್ಷೇತ್ರದವ್ರವ್ರು ಆ ಲೆಕ್ದಲ್ಲಿ ಅಂದ್ರೆ ಈಗ ಏನು ಲೋಕಸಭೆಗೂ ಕೂಡ ಚಿಕ್ಕಬಳ್ಳಾಪುರ ಆದ್ರೂ ಕೂಡ ಈ ಹೊಸಕೋಟೆ ಇರ್ಬಹುದು ಈ ಒಂದು ಎಂಟು ವಿಧಾನಸಭಾ ಕ್ಷೇತ್ರಗಳು ಸೇರಿ ಏನ್ ಒಂದು ಲೋಕಸಭಾ ಕ್ಷೇತ್ರ ಇದೆ ಆ ನಿಟ್ಟಿನಲ್ಲಿ ನೋಡಕ್ ಹೋದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಅವ್ರು ಹಿಡ್ತಾ ಇದೆ ಅಂತ ಅನ್ಸುತ್ತೆ ನಿಮ್ಗೆ ಇಲ್ಲ ಸ್ವಲ್ಪ ಕಾಂಗ್ರೆಸ್ ಮುಂದೆ ಇದೆ ಬಟ್ ಸ್ವಲ್ಪ ನಮ್ಗೆ ಫೇವರ್ ಇರೋದ್ರಿಂದ ಬಿಜೆಪಿ ಬಂದ್ರೆ ಒಳ್ಳೇದು ಅಂತ ನಾವು ಸೆಂಟ್ರಲ್ ಅಲ್ಲಿ ಮೋದಿ ಬರ್ತಾರಲ್ವಾ ಅದ್ರಿಂದ ಸ್ವಲ್ಪ ಎಲ್ಲ ಇಲ್ಲಿ ಬಂದ್ರೆ ಒಳ್ಳೇದು ಅಂತ ಪ್ರಧಾನಮಂತ್ರಿ ಮೋದಿ ಹೌದು ಅವರೇ ಬರ್ಬೇಕು ನರೇಂದ್ರ ಮೋದಿ ಅವರು ಏನೋ ಎರಡು ಟರ್ಮ್ ನಿಂದ ಸ್ವಲ್ಪ ಅನುಕೂಲ ಆಗಿದೆ ದೇಶಕ್ಕೆಲ್ಲ ಅಂತ ಅದರಿಂದ ನಮ್ಗೆ ಬಿಜೆಪಿನೇ ಬರಬೇಕು ಬರ್ಬೇಕು ಅಂತ ಒಂದು ಹಿಂದುತ್ವ ಉಳಿಸೋದಕ್ಕೋಸ್ಕರ ಬಿಜೆಪಿ ಬಂದ್ರೆ ಒಳ್ಳೇದು ಅಂತ ನಮ್ ರಾಹುಲ್ ಗಾಂಧಿ ಗಾಂಧಿ ಅವ್ರ ಬಗ್ಗೆ ಅಭಿಪ್ರಾಯ ಚೈಲ್ಡ್ ಬಿಜೆಪಿ ಎಕ್ಸ್ಪೀರಿಯನ್ಸ್ ಇದೆ ಮೋದಿ ಅವರಿಗೆಲ್ಲ ಅಮಿತ್ ಶಾ ಮೋದಿ ಅದರಿಂದ ಸ್ವಲ್ಪ ನಮಗೆ ಮೋದಿ ಫೇವರ್ ಹಾಗಾಗಿ ಹಾಗಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ ಕರ್ನಾಟಕದಲ್ಲಿ ಈಗ ಬಂದಿದೆ ಕಾಂಗ್ರೆಸ್ ಹೇಳಕ್ಕೆ ಕಾರ್ಯವೈಖರಿ ಎಲ್ಲ ಆಗಿಲ್ಲ ಸರ್ ನಡೀತಾ ಇದೆ ಕೆಲಸಗಳು ಆ ಗ್ಯಾರಂಟಿ ಏನು ಬೇಕಿರಿಲ್ಲ ಅನ್ಸುತ್ತೆ ಯಾಕಂದ್ರೆ ಏನು ಬಸ್ಸು ಇದ್ರದ್ದು ಎಲ್ಲ ಬಸ್ ಫ್ರೀ ಎಲ್ಲ ಮಾಡೋಷ್ಟು ಇರಲಿಲ್ಲ ಅದ್ರ ಬದಲು ಪೆಟ್ರೋಲು ಡೀಸೆಲ್ ಅದ್ರದ್ದು ಕಮ್ಮಿ ಕೊಟ್ಟಿದ್ರೆ ಸ್ವಲ್ಪ ಎಲ್ಲರಿಗೂ ಅನುಕೂಲ ಆಗೋದು ಏನು ಬಸ್ ಎಂತವ್ರು ಓಡಾಡ್ತಾರೆ ಸರ್ ಬಸ್ಗೆ ಫ್ರೀ ಕೊಡಲೇಬೇಕು ಇರ್ಲಿಲ್ಲ ಅನುಕೂಲ ಎಂತವ್ರು ಓಡಾಡೇ ಓಡಾಡ್ತಾರೆ ಈಗ ರೇಷನ್ನು ಮೊದಲಿಂದ ಅಲ್ಲೂ ಬರ್ತಾ ಇದೆ ಫ್ರೀ ಇವರು ಕೊಡ್ತಾ ಇದ್ದಾರೆ ಐದು ಐದು ಅಕ್ಕಿ ಜಿ ಅದು ಓಕೆ ತಿನ್ನೋ ವಿಚಾರದಲ್ಲಿ ಓಕೆ ಬಸ್ ಪೇರು ಎಲ್ಲ ಫ್ರೀ ಕೊಟ್ಟಿರೋದ್ರಿಂದ ಎಷ್ಟು ಗಲಿಬಿಲಿ ಎಲ್ಲ ಆಯ್ತು ಏನು ಬೇಕಾಗಿಲ್ಲ ಅದ್ರ ಬದಲು ಸೀನಿಯರ್ ಸಿಟಿಸನ್ಗೆ ಒಂದು ಸಿಕ್ಸ್ಟಿ ಅಬೋ ಏಜ್ ಅವ್ರಿಗೆ ಒಂದ್ ಸ್ವಲ್ಪ ಕಮ್ಮಿ ಅವ್ರಿಗೆ ಫ್ರೀ ಆತರ ಮಾಡಿ ಪ್ರತಿಯೊಬ್ಬರಿಗೂ ಫ್ರೀ ಮಾಡಿ ಅನುಕೂಲ ಆಗಿದೆ ಅನ್ಸುತ್ತೆ ಹಾಲಿ ಸಂಸದರು ಬಿ ಎನ್ ಬಚ್ಚೇಗೌಡರ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ ಓಕೆನಾ ಅವರ ಅವ್ರ ಕೆಲಸಗಳನ್ನು ಮಾಡಿದಾರಾ ನಿಮ್ಮ ಕ್ಷೇತ್ರದ ಪರವಾಗಿ ಹೇಗೆ ಮಾಡಿದಾರ ಅವರು ಸುಮಾರು ಒಂದು ನಾಲ್ಕೈದು ಸತಿ ಮಿನಿಸ್ಟರ್ ಆಗಿದ್ದಾರೆ ಮಾಡಿದ್ದಾರೆ ಅವರು ಒಂದ್ ಎರಡು ಟೈಮ್ ಎಂಟಿ ಬಿ ಅವರು ಅವರು ಬಂದು ಅವರು ಒಳ್ಳೆ ಊರುಗಳಲ್ಲೆಲ್ಲ ಕಾಂಕ್ರೀಟ್ ರೋಡ್ಗಳಾಗಬಹುದು ಮತ್ತೊಂದು ಆಗ್ಬೋದು ಎಂ ಟಿ ಬಿ ನಾಗರಾಜ್ ಅವರನ್ನು ಚೆನ್ನಾಗಿ ಮಾಡಿದ್ದಾರೆ ಏನೋ ಈ ಸತಿ ಆಗ್ಲಿಲ್ಲ ಶರತ್ ಬಚ್ಚೇಗೌಡ್ರ ಬಂದಿದ್ದಾರೆ ಶರತ್ ಬಚ್ಚೇಗೌಡ್ರ ಎಂ ಇದ್ದಾರೆ ಇದಾರೆ ಹೇಗೆ ಅಂತ ಅವ್ರ ಯೂತ್ ಅವ್ರ ಯೂತ್ ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ದಾರೆ ಇನ್ನ ಈ ಸತಿ ಬಂದಿದಾರಲ್ಲ ಲಾಸ್ಟ್ ಟೈಮ್ ಇಂಡಿಪೆಂಡೆಂಟ್ ಅಲ್ಲಿ ಗೆದ್ದಿದ್ರು ಈ ಸತಿ ಕಾಂಗ್ರೆಸ್ ಇಂದ ಸೀಟ್ ತಗೊಂಡು ಕಾಂಗ್ರೆಸ್ ಇಂದ ಬಂದಿದ್ದಾರೆ ಪರವಾಗಿಲ್ಲ ಬಟ್ ಜಸ್ಟ್ ಎರಡು ವರ್ಷ ಅಂತರದಲ್ಲಿ ಅಷ್ಟೇ ಗೆದ್ದಿರೋದು ಜಾಸ್ತಿ ಏನಿಲ್ಲ ಮುಂದಿನ ಸತಿ ನೋಡೋಣ ಬಿಜೆಪಿ ಚಾನ್ಸ್ ಇರ್ಬೋದು ಹಾಗಿದ್ರೆ ಈ ಇವನು ಬಚ್ಚೇಗೌಡರು ಹಾಗೇನೆ ಶರತ್ ಬಚ್ಚೇಗೌಡರು ಅವರು ಅಪ್ಪ ಬಿ ಎನ್ ಬಚ್ಚೇಗೌಡರು ಬಿಜೆಪಿಯಲ್ಲಿ ಇದ್ರೆ ಮಗ ಕಾಂಗ್ರೆಸ್ ಎಂ ಎಲ್ ಎ ಶರತ್ ಬೇಗೌಡ್ರು ಇಬ್ರು ಒಟ್ಟಾಗಿ ನಿಂತು ಬಿಟ್ರೆ ಈ ಚುನಾವಣೆಯಲ್ಲಿ ಹೇಗಿರ್ಬೋದು ಸರ್ ಈಗ ಬಚ್ಚೇಗೌಡರು ಇನ್ನ ಮಗನ್ಗೆ ಸಪೋರ್ಟ್ ಅಲ್ವಾ ಖಂಡಿತ ಅದೇ ಮಗನ್ಗೆ ಸಪೋರ್ಟ್ ನೋಡ್ಬೇಕು ಸರ್ ಏನಾದ್ರು ಇರಬಹುದು ಚಾನ್ಸಸ್ ಇರಬಹುದು ಈಗ ಇವರು ಬಿಜೆಪಿ ಇನ್ನ ಎಂಡಿಂಗ್ ಆಯ್ತಲ್ವಾ ಮುಗಿಸ್ಕೊಂಡು ಕಾಂಗ್ರೆಸ್ ಕಾಂಗ್ರೆಸ್ಗೆ ಇನ್ನು ಬಂತಾರೆ ಸ್ವಲ್ಪ ಅವ್ರದೇ ಎಲ್ಲ ಕಡೆ ಈಗ ನಾಲ್ಕು ಇದರಲ್ಲಿ ದೊಡ್ಡಲಾಪುರ ನನ್ಮಂಗ್ಲ ಎಲ್ಲ ಸ್ವಲ್ಪ ಕಾಂಗ್ರೆಸ್ ಬಂದಿದೆ ಚಿಕ್ಕಬಳ್ಳಾಪುರ ಅದರಿಂದ ಇವ್ರಿಗೆ ಸ್ವಲ್ಪ ಒಲುವಿದೆ ಮೆಜಾರಿಟಿ ಇದೆ ಆದ್ರೆ ಸೆಂಟ್ರಲ್ ಅಲ್ಲಿ ಮೋದಿ ಮೆಜಾರಿಟಿ ಇರೋದೇ ಮೋದಿ ಇದು ಸಪೋರ್ಟ್ ಇರೋದ್ರಿಂದ ಸ್ವಲ್ಪ ಅವ್ರು ಅಲೆ ಬರ್ಬೋದು ಅಂತ ಒಂದು ನಮ್ಮ ಇದು ಒಟ್ಟಾರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕದಿಂದ ಎಷ್ಟು ಕ್ಷೇತ್ರವನ್ನ ಬಿಜೆಪಿ ಜೆಡಿಎಸ್ ಅಲಯನ್ಸ್ ಅಂದ್ರೆ ಮೈತ್ರಿ ಗೆಲ್ಬಹುದು ಅನ್ಸುತ್ತೆ ಹಾಗೆ ಕಾಂಗ್ರೆಸ್ ಎಷ್ಟು ಗೆಲ್ಬಹುದು ಅನ್ಸುತ್ತೆ ಒಂದು ಅಂದಾಜು ಅಂದಾಜ್ ಹೇಳಕ್ಕಾಗಲ್ಲ ಸರ್ ಸ್ವಲ್ಪ ಬಿಜೆಪಿನೇ ಜಾಸ್ತಿ ಬಿಜೆಪಿ ಮೆಜಾರಿಟಿ ಬರುತ್ತೆ ನಮ್ಮ ಕರ್ನಾಟಕದಲ್ಲಿ ಬಟ್ ಅವ್ರದ್ದು ಇದಿದ್ರುನು ಕಾಂಗ್ರೆಸ್ ಸರ್ಕಾರ ಇದ್ರೂ ಬಿಜೆಪಿ ಮೋದಿ ಅಲೆಯಿಂದ ಬಂದೇ ಬರುತ್ತೆ ಅಂತ ಯಾಕಂದ್ರೆ ಅವ್ರ ಕೆಲಸಗಳಾಗಿದೆ ಮೋದಿ ಅವ್ರದ್ದು ರಾಮ್ ಮಂದಿರ ಆಯ್ತು ಎಷ್ಟೋ ವರ್ಷಗಳಿಂದ ಇದ್ರು ರಾಮ್ ಮಂದಿರ ಆಗಿದೆ ಸ್ವಲ್ಪ ಹಿಂದುತ್ವಕ್ಕೋಸ್ಕರ ಸ್ವಲ್ಪ ಬರ್ಬೋದು ಅಂತ ನಮ್ಮ ಯು ಎಸ್ ವೀಕ್ಷಕರ ಇದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನತೆಯ ಮಾತು ಒಂದೆಡೆ ಬಿಜೆಪಿಯಿಂದ ಕೆ ಸುಧಾಕರ್ ಅವರು ಕಾಂಪೀಟ್ ಮಾಡ್ತಾ ಇದ್ರೆ ಇನ್ನೊಂದೆಡೆ ರಕ್ಷಾ ರಾಮಯ್ಯ ಅವರು ಕಾಂಪೀಟ್ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಗೆಲುವು ಯಾರದ್ದು ಅನ್ನೋದು ಮುಂದಿನ ಈ ಮುಂದಿನ ಪ್ರಶ್ನೆ ಇನ್ನೇನು ಕೆಲವು ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಚುನಾವಣೆ ಇರುವ ನಿಟ್ಟಿನಲ್ಲಿ ಯಾರು ಗೆಲುವನ್ನು ಪಡಿತಾರೆ ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಶಶಿಕುಮಾರ್ ಜೊತೆ ಜಾಯ್ ಲೈಗೌಡ್ ಕರ್ನಾಟಕ ಟಿವಿ ಬೆಂಗಳೂರು ಯೂಟ್ಯೂಬ್ ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದ್ರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಏನು ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ